ಹೋಗ್ತಿರೋದು ನೋಡಿದ್ರೆ ಪರ್ಸನಲ್ ಅಜೆಂಡ ಕಾಣಿಸ್ತಿದೆ. ಈ ಜಾಗ ನಿಮ್ಗೆ ಗೊತ್ತಿದೆ ಅಂತ ಪೋಸ್ಟಿಂಗ್ ಮಾಡಿಸ್ಕೊಂಡ್ರಿ, ಮರಗಳು ಹೋಗ್ತಿರುವಾಗ ನಿಮ್ಮ ರೆಪ್ಯುಟೇಷನ್ ಕೂಡ ಹೋಗ್ತಾ ಇದೆ, ಶಿಕಾರಿನೂ ಜೋರಾಗಿ ನಡೀತಿದೆ. ಅಂದರೆ ದೈವ ಮತ್ತು ಪ್ರಮುಖರನ್ನು ಅಪ್ಕೋತಾರೆ, ಆ ಅಪ್ಕೊಂಡಂಥ ಸಂದರ್ಭ ಅಲ್ಲಿ ದೈವವೋ ಅಥವಾ ರಿಷಭ್ ಸರ್ ನಮ್ಮನ್ನು ಹಾಗೆ ಹಿಡಿದ ಕಾರಣದಿಂದಾಗಿಯೋ ಗೊತ್ತಿಲ್ಲ, ಒಳಗಡೆ ಏನೋ ಒಂದು ಫೀಲ್ ಆಗಿದೆ. ಮತ್ತು ಇನ್ನೊಂದು ಡೈಲಾಗ್ ಬರುತ್ತೆ ಸರ್, ದೇವೇಂದ್ರ ಅವ್ರ ಮನೆಗೆ ಹೋಗಿ ಕೂತಾಗ, ಏನು ವದ್ಯಾಗಿ ಬಂದಿದ್ಯಾ ಇಲ್ಲ ವದ್ಯಾಗಿ ಬಂದಿದ್ದಲ್ಲ ಶುದ್ಧಾಗಿ ಬಂದಿದೆ ನಾನು ಈ ಕೆಲವು ವಿಷಯವನ್ನು ಹೇಳಬೇಕು ಅನ್ನೋದನ್ನು ಅವ್ರು ಎಷ್ಟು ಚೆಂದ ಹೇಳಿದ್ದಾರೆ ಅಂತಂದರೆ ಅದು ಅರ್ಥ ಮಾಡ್ಕೋಬೇಕು. ನನಗೆ ನನಗೆ ತುಂಬ ಹೆದರಿಕೆ ಇದ್ದಿತ್ತು ಸಿನಿಮಾ ಬಿಡುಗಡೆ ಆಗಿರೋರಿಗೂ ಯಾವ ರೀತಿ ಆಗಿತ್ತು, ಸರ್ಗೆ ಹೇಗೆ ಅನಿಸಿತ್ತು ಅನ್ನೋದು. ಬಟ್ ಈಗ ಎಲ್ಲರೂ ಕಾಲ್ ಮಾಡಿ ಶಬಾಸ್ಗಿರಿ ಕೊಡ್ತಾ ಇರೋದು ನೋಡಿದ್ರೆ ಏನೋ ಒಂದು ಒಳ್ಳೆಯ ಅಭಿನಯ ನನಗೆ ಮೂಡಿ ಬಂದಿರಬಹುದು ಅನ್ನೋದಕ್ಕೆ ನನಗೆ ಸಮಾಧಾನ ತಂದಿದೆ. ಅದು ಹೇಳ್ಕೊಳೋಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಈ ಯಶಸ್ಸಿಗೆ ಇನ್ಯಾವುದಾದ್ರೂ ಎಕ್ಸ್ಟ್ರಾ ಪದಗಳಿದ್ದರೆ ಅದನ್ನು ಅದಕ್ಕೆ ಪೋಣಿಸ್ಬೋದಿತ್ತೇನೋ, ಆ ಮಟ್ಟದ ಖುಷಿ. ಸಾಮಾನ್ಯವಾಗಿ ಕೆಲವು ಚಲನಚಿತ್ರಗಳು ಕೆಲವೊಂದಷ್ಟು ಚಿತ್ರಮಂದಿರಗಳಲ್ಲಿ 25ನೇ ದಿನ ಅಥವಾ 100ನೇ ದಿನ ಕಾಣ್ಬೋದು, ಆದರೆ ಕಾಂತಾರ ಬಿಡುಗಡೆಯಾದ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ 25ನೇ ದಿನವನ್ನು ಮೀರಿ ಈಗ ಮುನ್ನುಗ್ತಾ ಇದೆ. ಇದು ಅಭೂತಪೂರ್ವವಾದ ಯಶಸ್ಸು, ಇದಕ್ಕೆ ಪದಗಳ ಮೂಲಕ ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನೋಡ್ತಾ ಇದ್ದೆ ನಮ್ಮ 3 ಚಿತ್ರಮಂದಿರಗಳಲ್ಲಿ ಅತ್ಯಂತ ಹಿರಿಯ ನಾಗರಿಕರು ಅವರೆಲ್ಲರೂ ಸಹ ಸೆಕೆಂಡ್ ಶೋ ಸಿನಿಮಾಗಳಿಗೆ ಬರ್ತಾ ಇರೋದನ್ನು, ಕೆಲವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಮನೆಯವರ ಆಸರೆ ಇಟ್ಟುಕೊಂಡು ಚಲನಚಿತ್ರ ನೋಡೋಕ್ಕೆ ಬರ್ತಾ ಇದ್ದಾರೆ. ಇದು ನನ್ನ ಜೀವನದಲ್ಲಿ ನಾನು ನೋಡಿರುವಂತಹ ಹೊಸ ಥರದ ಒಂದು ಚರಣೆ. ಈ ಥರ ಯಾವ ಚಿತ್ರಗಳಿಗೂ ನಾನು ನೋಡಲಿಲ್ಲ ಇಷ್ಟೊಂದು ಜನ ನುಗ್ಗಿ ಬರ್ತಾ ಇರೋದು. ಅದು ಅಲ್ಲದೆ ನನ್ನ ಮಿತ್ರರೊಬ್ಬರು ಹೇಳ್ತಾ ಇದ್ರು ಬೆಳಗಿನ ಶೋ ಕೂಡ 10:00 ಇಟ್ಟಿರ್ತಕ್ಕಂಥ ಬೆಳಗಿನ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ ಇಲ್ಲಿವರೆಗೂ. ಇವ ನಿನ್ನೆವರೆಗೂ ಆ ಥರದ ಒಂದು ರೆಸ್ಪಾನ್ಸ್ ನಾವು ಕಾಣ್ತಾ ಇದ್ದೇವೆ. ಇದು ಒಂದು ಸಿನಿಮಾ ಯಾರೂ ಎಣಿಸಲಾರದಂತಹ ಯಶಸ್ಸಿಗೆ ತಲುಪಿದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಬಿಡಿ ಕನ್ನಡ ಮಾತ್ರ ಅಂತಲ್ಲ, ಈಗ ಹಿಂದಿಯಲ್ಲೂ ಸಹ ಸೂಪರ್ ಹಿಟ್ ಆಗಿದೆ, ತೆಲುಗಿನಲ್ಲಿ ಡಬ್ ಆಗಿದೆ ಅದು ಸೂಪರ್ ಹಿಟ್ ಆಗಿದೆ, ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಅಲ್ಲಿ ಎಲ್ಲವೂ ಕೂಡ ಖಂಡಿತವಾಗಲೂ ಇದು ತನ್ನ ಇತಿಹಾಸವನ್ನು ನಿರ್ಮಿಸ್ತದೆ ಅನ್ನೋದರಲ್ಲಿ ಯಾವ ನಮಗೆ ಏನು ಕನ್ಫ್ಯೂಷನ್ಸ್ ಕೂಡ ಇಲ್ಲ ಅಂತ ಹೇಳ್ಕೋಬೋದು ಸರ್. ದೊಡ್ಡ ಭಾಗ್ಯ ಈ ಇವತ್ತಿನ ದಿನ ಅದನ್ನು ಎಣಿಸ್ತಾ ಕೂತ್ರೆ ಅದು ಅದೃಷ್ಟದ ಪರಮಾವಧಿ. ಇದು ನಾನು ಎಣಿಸ್ಕೊಳ್ಳಿಲ್ಲ ಸರ್ ನನಗೆ ಕಾಂತಾರದಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತ. ನಾನು ಗುರು ಶಿಷ್ಯರ ಶೂಟಿಂಗಲ್ಲಿದ್ದೆ, ಆ ಶೂಟಿಂಗ್ ಮುಗಿಸಿ ನಾನು ಊರಿಗೆ ಬಂದಿದ್ದೆ, ಒಂದು ದಿನದ ಮಟ್ಟಿಗೆ ಊರಿಗೆ ಬಂದಿದ್ದೆ. ಆವಾಗ ನನಗೆ ರಿಷಭ್ ಸರ್ ಕಡೆಯಿಂದ ಒಂದು ಕಾಲ್ ಬರ್ತದೆ, ಸರ್ ಊರಲ್ಲಿದ್ದರೆ ಹೌದಾ ನಾನು ಊರಲ್ಲಿದ್ದೆ ಅಂತಂದೆ. ಒಂದು ದಿನ ಬಂದು ಭೇಟಿ ಆಗ್ಬೋದಾ ಅಂದ್ಕೊಂಡು ನನಗೆ ಆ ದಿನ ಹೋಗಲಿಕ್ಕಾಗಲಿಲ್ಲ. ಮರುದಿನ ನಾನು ಅವ್ರನ್ನ ಹೋಗಿ ಭೇಟಿಯಾದೆ, ಅಲ್ಲಿ ಒಂದು ಸ್ಕ್ರಿಪ್ಟ್ ಕೊಟ್ಟರು, ಸ್ಕ್ರಿಪ್ಟ್ ಕೊಟ್ಟು ಕ್ಯಾಮ್ರದ ಮುಂದೆ ಒಂದು ಜಸ್ಟ್ ಅಭಿನಯ ಮಾಡಿ ಹೇಳಿ ಆ ಸ್ಕ್ರಿಪ್ಟಲ್ಲಿರುವಂಥ ಡೈಲಾಗ್ಸನ್ನು ಅಂತಂದರು. ಅದನ್ನು ಮಾಡಿದೆ, ಸರ್ ನಿಮಗೆ ಹೀಗೆ ಹೀಗೆ ಒಂದು ಪಾತ್ರ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಡೇ ಒಂದು ದಿವಸ ಕರಿತೇವೆ, ನೀವು ವರ್ಕ್ಶಾಪ್ಗೆ ಬರಬೇಕಾಗತ್ತೆ ಅಂತಂದರು. ಸರಿ ಅಂತಂದು ನಾನು ಬಂದೆ. ಒಂದು ಹತ್ತತ್ರ ಒಂದು ವಾರ ಬಿಟ್ಟು ಮತ್ತೆ ನನಗೆ ಕಾಲ್ ಬಂತು ವರ್ಕ್ಶಾಪ್ ಬರ್ಬೋದಾ ಅಂತ. ಬಟ್ ಆ ದಿನ ನಾನು ಶೂಟಿಂಗಲ್ಲಿ ಇದ್ದಿನ, ಆದ್ದರಿಂದಾಗಿ ನಾನು ಸೀರಿಯಲ್ ಶೂಟಲ್ಲಿದ್ದೆ, ಶೂಟಲ್ಲಿದ್ದ ಕಾರಣದಿಂದಾಗಿ ನನಗೆ ಆ ದಿನ ಹೋಗ್ಲಿಕ್ಕಾಗಲಿಲ್ಲ. ಇನ್ನು ಬೇರೆ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಅಲ್ಲಿ ನಮ್ಮ ಶಾನಿಲ್ ಗುರು ಸರ್ ಅವರು ಅದರ ಹೇಗೆ ನಾನು ಆ ಡೈಲಾಗನ್ನು ಹೇಳಬೇಕು ಮತ್ತು ಅಲ್ಲಿ ಅವರು ಬಯಸುವ ಅಭಿನಯ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು, ಜೊತೆಗೆ ಒಂದು ಒಳ್ಳೆ ರೀತಿಯ ವರ್ಕ್ಶಾಪನ್ನು ನನಗಲ್ಲಿ ಕೊಟ್ಟರು ಅವರು. ನನಗೆ ಅಭಿನಯದ ಬೇರೆ ರೀತಿ ನಾವು ನಾಟಕ ಮಾಡಿರ್ತೇವೆ, ಸೀರಿಯಲ್ ಮಾಡಿರ್ತೇವೆ ಅಥವಾ ಇನ್ನಿತರ ಬೇರೆ ಸಿನಿಮಾಗಳು ಮಾಡಿದರೂ ಸಹ ಇಲ್ಲಿ ಅವರು ಬಯಸ್ತಾ ಇದ್ದದ್ದು ತೀರಾ ರಿಯಲಿಸ್ಟಿಕ್ ಆದ ಅಭಿನಯವನ್ನು. ಆ ಕಾರಣ ಅವರ ಸಜೆಷನ್ ಮೇರೆಗೆ ನಾನು ನನ್ನ ಅಭಿನಯವನ್ನು ಮಾಡಿದೆ. ಆನಂತರ ಫೈನಲ್ ಆದ ನಂತರ ರಿಷಭ್ ಸರ್ ಹತ್ರ ಒಂದು ಹೋಗೋಣ, ಮೇಲುಗಡೆ ಸರ್ ಇದ್ದಾರೆ ಹೋಗೋಣ ಅಂತಂದರು. ಸೀದಾ ನಾವು ಅಲ್ಲಿಗೆ ಹೋಯಿತು, ಚಾಲೆಂಜ್ ಸರ್ ನಾನೆಲ್ಲ ರಿಷಭ್ ಸರ್ ಕೂತಿದ್ದರು, ಅಲ್ಲಿ ಆ್ಯಕ್ಟ್ ಮಾಡೋಕೆ ಹೇಳಿದ್ರು. ನಾನು ಸ್ವಲ್ಪ ನರ್ವಸ್ ಆದೆ ಸರ್ ಎದುರು ಆ್ಯಕ್ಟ್ ಮಾಡಬೇಕಿದ್ರೆ, ಯಾಕಂದರೆ ಸರ್ ಎದುರು ಅದಷ್ಟು ಸುಲಭ ಅಲ್ಲ ಆ್ಯಕ್ಟ್ ಮಾಡೋಕ್ಕೆ ಅಂತ ಒಂದು ಕಂಪನ ಬಂತು ನನಗೆ.
ಬಟ್ ನಾನು ಡೈಲಾಗ್ ಹೇಳುವಾಗ ಸ್ವಲ್ಪ ನರ್ವಸ್ ಆದೆ. ಸರ್ ಕೇಳಿದ್ರು ಯಾಕೆ ನೀವು ಇದಾಗ್ತಾ ಇದ್ರಿ ಅಂತ. ಇಲ್ಲ ಸರ್ ನೀವಿದ್ರಿ ಅಂತಂದೆ. ಅಷ್ಟೊತ್ತು ಅವರು ನಾನು ಅವತ್ತು ಹೇಳ್ದಂಗೆ ಅವರು ಇವತ್ತು ನನ್ನ ಎದುರು ನರ್ವಸ್ ಆದರೆ ನಾಳೆ ನಿಮ್ಮ ಎದುರು ಕಿಶೋರ್ ಅವರು ಇರ್ತಾರೆ, ಆಗೇನು ಮಾಡ್ತೀರಾ ಅಂತಂದರು. ಮತ್ತು ಸ್ವಲ್ಪ ಜಾಸ್ತಿ ಹೆದರಿಕೆನೇ ಆಯಿತು. ಯಾಕಂದರೆ ಕಿಶೋರ್ ಸರ್ ಅಂತಂದರೆ ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ ಅವರು. ಅವರು ಎಲ್ಲ ಲ್ಯಾಂಗ್ವೇಜ್ನ ಸೂಪರ್ ಸ್ಟಾರ್ಗಳೆದುರು ಈಗಾಗಲೇ ಅಭಿನಯ ಮಾಡಿದಂಥವ್ರು. ಅವರೆದುರು ನಟಿಸುವುದಂತಂದರೆ ಅಷ್ಟು ಸುಲಭದ ಮಾತಲ್ಲ. ಆದರೂ ಒಂದು ಮನಸ್ಸಲ್ಲಿ ಧೈರ್ಯ ತಗೊಂಡೆ, ಒಂದು ಒಳ್ಳೆಯ ಅವಕಾಶ ಅನ್ನೋದು ಮನಸ್ಸಲ್ಲಿ ಮೂಡಿತು. ನೆಕ್ಸ್ಟ್ ಸರ್ ಹೇಳಿದ ಮಾತು ಅನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಅವರೆದುರು ಅಭಿನಯ ಮಾಡಿದೆ. ಸರ್ ಹೇಳಿದ್ರು ಸಾಕು, ಇಷ್ಟೇ ಇಷ್ಟೇ ಇದ್ರೆ ಸಾಕು, ನೀವೇನು ತಲೆ ಕೆಡಿಸ್ಕೊಳ್ಬೇಡ, ಇಷ್ಟಿದ್ರೆ ಸಾಕು ಅಂತಂದರು. ಅಲ್ಲಿಗೆ ಒಂದು ರೀತಿಯ ಧೈರ್ಯ ಮೂಡಿತು. ಆನಂತರ ಸಿನಿಮಾದ ಡೇಟ್ ಬಂದಂತರ ಶೂಟಿಂಗ್ ಸ್ಪಾಟ್ಗೆ ಹೋದ್ವಿ. ಅಲ್ಲೇನು ನನಗೆ ಏನು ಭಯದ ವಾತಾವರಣ ಇರಲಿಲ್ಲ. ಎರಡು ದಿನ ಮತ್ತು ನನಗೇನಾಯಿತು ಅಂತಂದರೆ ಶೂಟಿಂಗ್ ಕರೆದ ಎರಡು ದಿನ ಮೊದಲ ಎರಡು ದಿನ ಜೋರು ಮಳೆ ಇದ್ದ ಕಾರಣ ನಮ್ಮ ಭಾಗದ ಚಿತ್ರೀಕರಣ ಆಗಲಿಲ್ಲ. ಸೊ ನನಗೇನಾಯಿತು, ಅಲ್ಲಿ ಚಿತ್ರತಂಡದೊಂದಿಗೆ ಬೆರೆಯೋಕ್ಕೊಂದು ಅವಕಾಶ ಆಯಿತು, ಮತ್ತು ಚಿತ್ರೀಕರಣ ಹೇಗೆ ಮಾಡ್ತಾರೆ ನೋಡೋಕ್ಕೆ ಅವಕಾಶ ಆಯಿತು. ಅಲ್ಲಿ ಬೇರೆ ಬೇರೆ ಅಂದರೆ ಇಂಡೋರ್ ಸೀನ್ಗಳನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಯಾವುದೆಲ್ಲ ಅವಕಾಶಗಳು ಸಿಗ್ತದೆ ಅಂಥದ್ದೆಲ್ಲ ಬೇರೆ ಕಾಡಲ್ಲಿ ಕೆಲವೊಂದು ಸೀನ್ಗಳೆಲ್ಲ ಶೂಟ್ ಮಾಡ್ತಾಯಿದ್ರು. ಅದನ್ನೆಲ್ಲವನ್ನು ನೋಡ್ತಾ ನಿಂತ್ಕೊಂಡೆ. ಸೊ ಪ್ರತಿಯೊಬ್ಬರು ಪರಿಚಯ ಆಯಿತು. ಅಲ್ಲೊಂದು ನಮ್ಗೆ ಹೇಳ್ತೇವಲ್ಲ, ಒಂದು ಕೆಮಿಸ್ಟ್ರಿ ಬಿಲ್ಡಪ್ ಆಯಿತು ಅಂತ ಹೇಳ್ಬೋದು ಎಲ್ಲರ ನಡುವೆ. ಹಾಗೆ ನನಗೆ ಮೂರನೇ ದಿನಕ್ಕೆ ನಮ್ಮ ಭಾಗದ ಚಿತ್ರೀಕರಣ ಪ್ರಾರಂಭ ಆದಾಗ ಒಂದಷ್ಟು ಧೈರ್ಯ ಅವತ್ತೇ ಮೂಡಿರೋದ್ರಿಂದಾಗಿ ಕೊಟ್ಟ ಸೀನನ್ನು ನಾವು ಯಾವುದೇ ಹೆದರಿಕೆ ಇಲ್ದೇ ನೇರವಾಗಿ ಮಾಡಿದ್ವಿ. ಅಂದರೆ ಹೇಳ್ತೇವಲ್ಲ, ಸಿಂಗಲ್ ಶಾಟಲ್ಲೇ ಅದು ಶೂಟ್ ಆಯಿತು. ಯಾವ ತೊಂದರೆಯೂ ಆಗಲಿಲ್ಲ. ಎಲ್ಲ ಇದು ಸಹ ಸಿಂಗಲ್ ಟೇಕಲ್ಲೇ ನಮ್ಮದು ಶೂಟ್ ಆಗಿರೋದ್ರಿಂದ ನನಗೆ ದಿನ ದಿನ ಅದರ ಧೈರ್ಯ ಹೆಚ್ಚುತ್ತಾ ಹೋಯಿತು. ಉತ್ತಮವಾದ ಅಭಿನಯ ಬಂದಿರ್ಬೋದು ಅನ್ನೋದಕ್ಕೆ ಈಗಾಗಲೇ ಎಲ್ಲರ ಕಾಲ್ ಬರ್ತಾಯಿದೆ, ಮೆಸೇಜ್ ಬರ್ತಾಯಿದೆ. ನನಗೆ ತುಂಬ ಹೆದರಿಕೆ ಇದ್ದಿತ್ತು. ಸಿನಿಮಾ ಬಿಡುಗಡೆ ಆಗಿರೋರಿಗೂ ಯಾವ ರೀತಿ ಆಗಿತ್ತು, ಸರ್ಗೆ ಹೇಗೆ ಅನಿಸಿತ್ತು ಅನ್ನೋದು. ಬಟ್ ಈಗ ಎಲ್ಲರೂ ಕಾಲ್ ಮಾಡಿ ಶಬಾಸ್ಗಿರಿ ಕೊಡ್ತಾ ಇರೋದು ನೋಡಿದ್ರೆ ಏನೋ ಒಂದು ಒಳ್ಳೆಯ ಅಭಿನಯ ನನಗೆ ಮೂಡಿ ಬಂದಿರಬಹುದು ಅನ್ನೋದಕ್ಕೆ ನನಗೆ ಸಮಾಧಾನ ತಂದಿದೆ. ಸಹಜವಾಗಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಸರ್, ಅದನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ಉತ್ತಮವಾದ ಖುಷಿ ತಂದಿದೆ. ನಾನು ಈಗಾಗಲೇ ಸೀರಿಯಲ್ ಅಭಿನಯ ಮಾಡಿರ್ಬೋದು, ಕೆಲವೊಂದು ಸಿನಿಮಾ ಅಂದರೆ ಗೊತ್ತಲ್ಲ, ಈಗ ಆರ್ಟ್ ಮೂವಿಗಳಲ್ಲಿ ಅಭಿನಯ ಮಾಡಿದ್ರೆ ಎಲ್ಲೂ ರಿಲೀಸ್ ಆಗಿರೋದಿಲ್ಲ, ಯಾರೂ ಕಂಡಿರೋದಿಲ್ಲ. ಬೇರೆ ಒಂದು ಸಿನಿಮಾ ಸಹ ಅಭಿನಯ ಮಾಡಿದ್ದೆ. ಅಲ್ಲೂ ಕೂಡ ನನಗೆ ಯಾರಿಂದು ಕೂಡ ಆ ಥರದ ಒಂದು ಮೆಸೇಜ್ಗಳಾಗಲಿ ಕಾಲ್ಗಾಗಲಿ ಬರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನನ್ನ ಅಭಿನಯ ನೋಡಿ ಸಾಕಷ್ಟು ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿರೋದನ್ನು ಗಮನಿಸಿದಾಗ ನನಗೆ ಒಳಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತಿದೆ ಸರ್. ಅದು ಹೇಳ್ಕೊಳ್ಳೋಕ್ಕಾಗದಿರತಕ್ಕಂಥ ಖುಷಿ ಅದು. ಅದು ಈ ಕಾಂತಾರ ಕೊಟ್ಟಿದೆ. ಅದು ಕಾಂತಾರದ ಗೆಲುವಿನ ಜೊತೆಗೆ ನಮಗೂ ಕೂಡ ಒಂದು ಸಣ್ಣ ಗೆಲುವು ಸಿಕ್ಕಿದೆ ಅನ್ನೋದನ್ನು ಹೇಳ್ಕೋಬೋದು ಸರ್. ಇಲ್ಲಿ ಖಂಡಿತ ಸರ್, ಅಲ್ಲಿ ಒಂದು ಚಿಕ್ಕ ಚಿಕ್ಕ ಕಲಾವಿದನಿಗೂ ಸಹ ಒಂದು ಸ್ಪೇಸ್ ಇದೆ. ಅದು ಮಾತಿರಲಿ ಇಲ್ಲದೇ ಇರಲಿ ಪ್ರತಿಯೊಬ್ಬರೂ ಸಹ ಸಿನಿಮಾದಲ್ಲಿ ಗುರುತಿಸ್ಕೊಳ್ಳುವಂತಾಗಿದೆ ಸರ್. ನೀವೇ ನೋಡಿರ್ಬೋದು ಪ್ರಾರಂಭದಲ್ಲಿ ಬಂದಂಥ ಒಂದು ಪಾತ್ರೆಯ ಪಾತ್ರ ನವೀನ್ ಬೊಂದೆಲ್ ಸರ್, ಅವರು ಸಹ ಎಷ್ಟೊಂದು ಗುರುತಿಸ್ಕೊಂಡ್ರು. ಆನಂತರ ಅಚ್ಯುತ್ ಸರ್ ಪತ್ನಿ ಕ್ಯಾರೆಕ್ಟರ್ ಮಾಡಿರೋರು, ಅವರಿಗೆ ಇರೋದೇ ಒಂದು ಮಾತು ಅದರಲ್ಲಿ, ಆದರೂ ಆ ಎಕ್ಸ್ಪ್ರೆಷನ್ ವೈಸ್ ಅವರು ಸಹ ಒಳ್ಳೆ ನಟಿ ಅಂತ ಕಾಣಿಸುತ್ತೆ. ಅದು ತುಂಬ ಚೆಂದ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಅವರು ಒಳಗಿರುವ ನೋವನ್ನು ನುಂಗ್ಕೊಂಡು ನಗುವನ್ನು ತೋರಿಸುವಂಥದ್ದಾಗಿರ್ಬೋದು. ಸೊ ಈ ಥರ ಒಂದು ಸಣ್ಣ ಸಣ್ಣ ಅಭಿನಯವೂ ಕೂಡ ಅಲ್ಲಿ ಭಾಳ ಮುಖ್ಯವಾಗಿರೋದ್ರಿಂದ ಅದನ್ನೆಲ್ಲವೂ ಸಹ ನಟರು ಅಷ್ಟು ಒಳ್ಳೆ ಅಭಿನಯ ಮಾಡಿರೋದ್ರಿಂದ ಪ್ರತಿ ಚಿಕ್ಕ ಚಿಕ್ಕ ಪಾತ್ರವೂ ಸಹ ಎಲ್ಲರಿಗೂ ಗುರುತಿಸೋ ಮಟ್ಟಕ್ಕೆ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಭಾಳ ಒಳ್ಳೆ ಮನುಷ್ಯ ಸರ್, ತುಂಬ ಸೆಟ್ಟನ್ನು ಭಾಳ ಲೈವ್ಲಿಯಾಗಿಡೋರು. ಯಾರೂ ಸಹ ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ, ಎಲ್ಲರನ್ನೂ ಖುಷಿಯಿಂದ ನಗಿಸ್ತಾ. ಅವರು ತುಂಬ ಬ್ಯುಸಿಯಾಗಿದ್ದರು. ಅವರು ಒಬ್ಬ ನಟನ ಅಂದರೆ ನಾಯಕ ನಟನ ಪಾತ್ರ ಮಾಡೋದ್ರ ಜೊತೆಗೆ ನಿರ್ದೇಶನವನ್ನು ಜವಾಬ್ದಾರಿ ಹೊತ್ಕೊಂಡಿದ್ದರು. ಪ್ರತಿಯೊಂದು ಜವಾಬ್ದಾರಿ ಅವ್ರ ತಲೆ ಮೇಲಿತ್ತು. ಅಲ್ಲಿ ಅವ್ರದ್ದೇ ಏರಿಯಾದಲ್ಲಿ ಶೂಟ್ ಆಗ್ತಿರೋದ್ರಿಂದಾಗಿ ಹೆಚ್ಚು ಅವರಿಗೆ ಜವಾಬ್ದಾರಿ ಇದ್ದಿತ್ತು. ಅಂಥ ಸಂದರ್ಭದಲ್ಲೂ ಸಹ ಅವರು ಸ್ಥಿತಪ್ರಜ್ಞರಂತಾರಲ್ಲ, ಆ ಥರ ಮನೋಭಾವದವರು. ಅವರು ಎಲ್ಲೂ ಯಾರಿಗೂ ಬೇಜಾರು ಮಾಡ್ತಿರಲಿಲ್ಲ. ಸೆಟ್ಟಲ್ಲಿ ಪ್ರತಿಯೊಬ್ಬರನ್ನು ಖುಷಿ ಖುಷಿಯಿಂದ ಮಾತಾಡ್ಸ್ಕೊಂತ ಕೆಲವೊಂದು ಕಾಮಿಡಿ ಮಾಡ್ತಾ, ಆಫ್ ಪೀರಿಯಡಲ್ಲಂತೂ ಅವರು ಹಾಡೋದು ಅಥವಾ ಮಿಮಿಕ್ರಿ ಮಾಡೋದು ಈ ಥರದನ್ನೆಲ್ಲ ಮಾಡ್ತಾ ಎಲ್ಲರನ್ನು ಒಂದು ಲೈವ್ಲಿಯಾಗಿ ಇಡ್ತಿದ್ರು. ಅದರಿಂದ ಅಭಿನಯಿಸೋರಿಗೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗ್ತಿತ್ತು.
ಅಂದರೆ ಯಾರೋ ಫ್ರೆಂಡ್ ಜೊತೆ ಅಭಿನಯ ಮಾಡ್ತಿದ್ದೇನೋ ಅನ್ನುವಂಥ ಭಾವ ಅಲ್ಲಿ ಬರೋದ್ರಿಂದ ಎಲ್ಲರಿಂದ ಸಹ ಔಟ್ಪುಟ್ ಅಷ್ಟು ಒಳ್ಳೆ ಬರೋಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕೆ ನನ್ನ ಅಭಿಪ್ರಾಯ ಅಂತ. ಹಾಂ ಸರ್, ಅದೇ ಟ್ರೈಲರಲ್ಲಿ ಪಾಸಾದ ಒಂದು ಡೈಲಾಗ್ ಇದೆಯಲ್ಲ ಸರ್, ಅದನ್ನು ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಈ ಜಾಗ ನಿಮ್ಗೆ ಗೊತ್ತಿದೆ ಅಂತ ಪೋಸ್ಟಿಂಗ್ ಮಾಡಿಸ್ಕೊಂಡ್ರಿ, ಮರಗಳು ಹೋಗ್ತಿರುವಾಗ ನಿಮ್ಮ ರೆಪ್ಯುಟೇಷನ್ ಕೂಡ ಹೋಗ್ತಾ ಇದೆ, ಶಿಕಾರಿನೂ ಜೋರಾಗಿ ನಡೀತಿದೆ. ಸರ್ ತುಂಬ ಒಳ್ಳೆ ಮನುಷ್ಯ, ನಾವು ಅವರು ಸೇರಿ ಬಹಳಷ್ಟು ವಿಷಯಗಳನ್ನು ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಪ್ರಚಲಿತ ವಿದ್ಯಮಾನದ ವಿಷಯಗಳೇ ಅಲ್ಲಿ ಹೆಚ್ಚಾಗಿರ್ತಿತ್ತು. ದೇಶ ಸಮಸ್ಯೆಗಳು ಕೂಡ ಅವರು ತುಂಬ ಚೆನ್ನಾಗಿ ಮಾತಾಡೋರು. ಆ ವಿಷಯದಲ್ಲಿ ನಮಗೆ ಅಲ್ಲಿ ಸಿಕ್ಕ ಸಮಯದಲ್ಲೆಲ್ಲ ನಾವು ಅಂಥ ವಿಷಯಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ವಿ. ಇವರು ಕೂಡ ಒಬ್ಬ ಕೃಷಿಕನಾಗಿರೋದ್ರಿಂದ ಅವರಿಗೆ ರೈತರ ನೋವು ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಆ ಕಾರಣ ಅಲ್ಲಿ ಹೆಚ್ಚೆಚ್ಚು ಅವರು ಅಂಥ ವಿಷಯಗಳ ಬಗ್ಗೆ ಹೆಚ್ಚು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರು ಮನೆಯಲ್ಲಿ ಸಾಕಷ್ಟು ಜಮೀನಿದೆ, ಅದರಲ್ಲಿ ಯಾವತ್ತೂ ಕೃಷಿ ಮಾಡ್ತಾ ಇರುವವರು. ಅವ್ರಿಗೆ ಇಷ್ಟ ಅಂತಂದರೆ ಕಾಡಲ್ಲಿ ಬದುಕೋದೆ. ಇಲ್ಲಿ ನಮ್ಮ ನಿಟ್ಟೂರಿನ ಹತ್ತಿರ ಕೂಡ ಅವರು ಒಂದು 2 ಎಕರೆ ಜಾಗವನ್ನು ತಗೊಂಡು ಅಲ್ಲೂ ಕೂಡ ಕೃಷಿ ಮಾಡೋ ಬಗ್ಗೆ ಪ್ರಯತ್ನ ಮಾಡ್ತಾ ಇರೋದನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಅವರು ತುಂಬ ಸಿಂಪಲ್ ಮನುಷ್ಯ, ಅವರು ನಿಜ ಹೇಳಬೇಕಿದ್ರೆ ಸೂಪರ್ ಸ್ಟಾರ್ ಥರ ಇದ್ದಾರೆ. ಅವರು ಚಿತ್ರರಂಗ ಅವ್ರನ್ನ ಗುರುತಿಸಿರೋದು ಎಲ್ಲರಿಗೂ ಗೊತ್ತಿದೆ, ಅವರು ಎಂಥ ನಟ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ, ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ ಅವರು. ಆದರೂ ಅಲ್ಲಿ ಎಲ್ಲೂ ಸಹ ಅವರು ಅದನ್ನು ತೋರಿಸ್ಕೊಂಡವರಲ್ಲ, ಬಹಳ ಬಹಳ ಸರಳ ಜೀವಿ. ಎಲ್ಲ ದೊಡ್ಡ ದೊಡ್ಡ ನಟರು ಸಾಮಾನ್ಯವಾಗಿ ಕ್ಯಾರವ್ಯಾನ್ ಆದರೂ ಬಳಸ್ತಾರೆ, ಇವರು ಅದನ್ನು ಕೂಡ ಬಳಸೋದಿಲ್ಲ. ಸಿಂಪಲಾಗಿ ಬರ್ತಾರೆ, ನಮ್ಮ ಜೊತೆನೇ ಅಲ್ಲಿ ಕಾಸ್ಟ್ಯೂಮ್ ವ್ಯಾನ್ ಹತ್ರ ಡ್ರೆಸ್ ಹಾಕೋತಾರೆ. ಇವನ್ ಅಲ್ಲಿರುವ ಅಸಿಸ್ಟೆಂಟ್ ಯಾರಾದರೂ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಬಂದ್ರೂ ಕೂಡ ಅದನ್ನು ನಿರಾಕರಿಸೋರು. ಅವನು ಏನಾದರೂ ಬೆಲ್ಟ್ ಹಾಕೋಕೆ ಬಂದರೂ ಕೂಡ, ಏನಪ್ಪ ನೀನು ನನ್ನ ಮನೆಗೆ ಬರ್ತೀಯಾ, ಇಲ್ಲ ನನ್ನ ಮನೇಲಿ ನಾನೇ ಹಾಕೋತೀನಲ್ಲ, ಇಲ್ಲಿ ನಾನು ಹಾಕತ್ತೀನಿ ಬಿಡಿ, ನನಗೆ ಅದೆಲ್ಲ ಗೊತ್ತು, ಹಾಕತ್ತೀನಿ. ಅಷ್ಟು ಸರಳವಾಗಿ ಮಾತಾಡೋರು. ಮತ್ತು ಎಲ್ಲಾದರೂ ನಮ್ಮ ಇಲ್ಲಿ ಒಂದು ಕಲ್ಲು ಇದೆಯಾ, ಅಲ್ಲೇ ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋರು. ಇಲ್ಲ ಅದು ಬಿಡಿ, ನಾವು ಯಾರಾದರೂ ನಮ್ಮ ಶಾರ್ಟ್ ಮುಗಿಸಿ ಬಂದಾಗ ನಮಗೆ ಚೇರ್ ಇಲ್ಲ ಅಂತಂದರೆ ಅವರೇ ಓಡಿ ತಂದುಕೊಡೋರು. ಅದೇ ಅವರೆಲ್ಲಾದರೂ ಮುಗಿಸಿ ಬಂದಾಗ ಅವ್ರಿಗೆ ನಾವು ಚೇರ್ ತಂದುಕೊಡೋಕೆ ಓಡಿದ್ರೆ ಅವರು ಅದಕ್ಕೆ ಕೊಡೋದಿಲ್ಲ, ಅವಕಾಶವೇ ಕೊಡೋದಿಲ್ಲ, ತಾವೇ ಹೋಗಿ ಮತ್ತೆ ಚೇರನ್ನು ಹಿಡ್ಕೊಂಡು ಬರ್ತಿದ್ರು. ಜೊತೆ ಅವರು ಎಲ್ಲರ ಜೊತೆ ಬರೆಯೋದಕ್ಕೆ ಹೆಚ್ಚು ಆಸೆ ಪಡ್ತಾರೆ. ನಾವು ಟೆಂಪೋದಲ್ಲಿ ಹೋಗುವಾಗಲೂ ಅಷ್ಟೇ, ಅವ್ರಿಗೆ ಕಾರ್ ಇರ್ತಿತ್ತು ಬೇರೆ, ಅವ್ರು ಅದರಲ್ಲಿ ಹೋಗ್ತಿರಲಿಲ್ಲ, ನಮ್ಮ ಜೊತೆ ಟೆಂಪೋದಲ್ಲಿ ಬಂದು ಅಂತ್ಯಾಕ್ಷರಿ ಹಾಡ್ಕೊಂತ ಎಂಜಾಯ್ ಮಾಡ್ಕೊಂತ ನಮ್ಮ ಬರುವರು. ಅದು ಅವರ ಸಿಂಪ್ಲಿಸಿಟಿ ಅಂತ ಹೇಳುತ್ತೆ ಸರ್. ಬಹಳ ತುಂಬ ಒಳ್ಳೆ ವ್ಯಕ್ತಿ, ನಾನು ಕಂಡಂತೆ ಅವರು ಬಹಳ ಒಳ್ಳೆ ವ್ಯಕ್ತಿ. ನನಗೆ ಅದರಲ್ಲಿ ಇರುವ ಪಾತ್ರವೇ ಬೇರೆ ಥರದ್ದು, ಒಬ್ಬ ಫಾರೆಸ್ಟ್ ಆಫೀಸರ್ ಪಾತ್ರ. ಅದರಿಂದಾಗಿ ನನ್ನ ಭಾಗ ಬರ್ತಿದ್ದದ್ದು ಫಾರೆಸ್ಟ್ ಆಫೀಸ್ನ ಆ ಒಡನಾಟದ ಏರಿಯಾದಲ್ಲಿ ಮಾತ್ರ. ಆದರೆ ಕೊನೆ ದಿನ ಕೊನೆಯ ಒಂದು ದೃಶ್ಯದ ಶೂಟಿಂಗ್ ಇದ್ದದ್ದು, ಫುಲ್ ನೈಟ್ ಶೂಟಿಂಗ್ ಇದ್ದದ್ದು ಈ ಕೋಲದ್ದು. ಆ ದೃಶ್ಯದಲ್ಲಿ ನೀವು ನೋಡಿರ್ಬೋದು ಸರ್, ಕೊನೆಯಲ್ಲಿ ನರ್ತಕ, ದೈವ ನರ್ತಕ ಅಂದರೆ ಈಗ ರಿಷಬ್ ಶರ್ಮ ಮಾಡಿರ್ತಕ್ಕಂಥ ಪಾತ್ರ, ಅವರು ನಮ್ಮ ಕೈನೆಲ್ಲ ಹಿಡ್ಕೊಂಡು, ಅಂದರೆ ದೈವ ಮತ್ತು ಊರ ಜನರನ್ನ ಅಪ್ಕೋತದೆ, ಒಂದು ರೀತಿಯಲ್ಲಿ ಪ್ರಮುಖರನ್ನ ಅಪ್ಕೋತದೆ. ಆ ಅಪ್ಕೊಂಡಂಥ ಸಂದರ್ಭ ಅಲ್ಲಿ ದೈವವೋ ಅಥವಾ ರಿಷಬ್ ಸರ್ ನಮ್ಮನ್ನು ಹಾಗೆ ಹಿಡಿದ ಕಾರಣದಿಂದಾಗಿಯೋ ಗೊತ್ತಿಲ್ಲ, ಒಳಗಡೆ ಏನೋ ಒಂದು ಫೀಲ್ ಆಗಿದೆ. ಅದು ನಾನು ದೈವ ಅಂತ ಹೇಳೋಕ್ಕೆ ನನಗೆ ಆ ಮಟ್ಟದ ಇದು ಅನ್ನಿಸ್ತಾ ಇಲ್ಲ, ಬಟ್ ಅವ್ರು ಹಿಡ್ಕೊಂಡಾಗಲೇ, ಅವ್ರು ಅಪ್ಕೊಂಡಾಗಲೇ ಏನೋ ಒಂದು ರೀತಿ ರೋಮಾಂಚನ ಅನಿಸಿದೆ ಸರ್. ಅದು ಯಾಕಂದರೆ ರಿಷಬ್ ಸರ್ ಬಗ್ಗೆ ನಮಗಿರುವ ಗೌರವದಿಂದ ಆ ಥರ ಆಗಿರ್ಬೋದೇನೋ, ಆ ಥರದ ಒಂದು ಫೀಲ್ ಅಲ್ಲಿ ನನಗೆ ಕಂಡು ಬಂದಿದೆ. ಮತ್ತು ಅಲ್ಲಿ ಹಾಕಿರುವ ಎಲ್ಲ ಸೆಟ್ಟು, ಅಲ್ಲಿನ ವಾತಾವರಣ ಎಲ್ಲ ನೋಡಿದಾಗ ನಿಜವಾಗಲೂ ಅಲ್ಲಿ ಕೋಲ ನಡೀತಿತ್ತೇನೋ ಅನಿಸುವ ಅನುಭವವನ್ನು ಕೊಡ್ತದೆ ಸರ್. ಅದಷ್ಟು ಚಂದವಾಗಿ ಹಾಕಿದ್ದಾರೆ. ಆ ನರ್ತನವೂ ಕೂಡ ಅಷ್ಟೇ, ರಿಷಬ್ ಸರ್ ಎಷ್ಟು ಚಂದ ಮಾಡಿದರೆ ನಿಮ್ಗೆ ಗೊತ್ತು, ಅದಕ್ಕೆ ಕೊರಿಯೋಗ್ರಫಿ ರಾಜ್ ಸರ್ ಮಾಡಿದ್ರು. ಭಾಳ ನಿಮಗೆ ಯಾರಾದರೂ ಒಂದು ಹೊಸ್ದಾಗಿ ಬಂದು ನೋಡಿದ್ರೆ, ನನಗೂ ಸಹ ಅಲ್ಲಿ ನಾನೊಬ್ಬ ಕಲಾವಿದನಾಗಿದ್ದರೂ ಸಹ ಅಲ್ಲಿದ್ದ ಪಾತ್ರಗಳು ಅನಿಸ್ಲಿಲ್ಲ ನನಗೆ. ನಾನು ಇವರ್ಯಾರೋ ಕೋಲದ ಯಜಮಾನ್ರೇನೋ, ಅವ್ರ್ಯಾರೋ ಇನ್ನೊಬ್ಬರು ಊರಿನ ಜನರೇನೋ, ಈ ಥರವೇ ಫೀಲ್ ಕೊಡ್ತಾ ಇತ್ತು. ಯಾಕಂದರೆ ಫಸ್ಟ್ ಡೇ ನಾನು ಆ ಥರ ಪಾತ್ರಕ್ಕೆ ಹೋಗಿರೋದು, ಇಲ್ಲಿ ಉಳಿದ ಸಂದರ್ಭ ಎಲ್ಲ ನನಗೆ ಫಾರೆಸ್ಟ್ರ ಈ ಸೆಕ್ಷನಲ್ಲೇ ನಾನು ಆ್ಯಕ್ಟಿಂಗ್ ಇದ್ದಿರೋದ್ರಿಂದ ಅಲ್ಲಿ ನೋಡಿದ್ದು ನಾನು ಫಸ್ಟ್ ಟೈಮ್ ಆ ಥರದ ಇದನ್ನು. ಅದಕ್ಕೆ ನನಗೆಲ್ಲದ ಹೊಸ್ದಾಗಿ ಕಂಡು ಬಂತಲ್ಲಿ 100% ಆಗತ್ತೆ ಇದೆ ಸರ್. ಯಾಕಂದರೆ ಈಗಲಿನ ಸಮಾಜವನ್ನು ಕಲುಷಿತಗೊಳಿಸ್ತಾ ಇರೋದು ರಾಜಕಾರಣಿಗಳು. ಜನರು ಚೆನ್ನಾಗಿದ್ದಾರೆ, ಸರ್ಕಾರವೂ ಚೆನ್ನಾಗಿದೆ, ಅಂದರೆ ಸರ್ಕಾರಿ ಅಧಿಕಾರಿಗಳು ಚೆನ್ನಾಗಿರ್ತಾರೆ. ಸರ್ಕಾರಿ ಅಧಿಕಾರಿಗಳನ್ನು ಕೆಲಸಕ್ಕೆ ಮಾಡೋಕೆ ಬಿರ್ದೇನೆ
ಜನರನ್ನ ದಿಕ್ತಪ್ಸ್ತಾ ಇರುವವರು ಈ ರಾಜಕಾರಣಿಗಳು. ರಾಜಕಾರಣಿಗಳು ಅವರ ಏನೇ ಮಾಡ್ಕೊಂಡಿದ್ರು ಜನ ಮತ್ತು ಸರ್ಕಾರ ಒಂದಾಗಿದ್ದರೆ ಖಂಡಿತವಾಗಲೂ ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಅನ್ನೋದರ ಒಂದು ಅರ್ಥ ಅಲ್ಲಿ ಕಂಡು ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ನೀವು ರಿಷಬ್ ಸರ್ ಅಭಿನಯದ ಬಗ್ಗೆ ಹೇಳಿದ್ರಿ ಸರ್, ಒಬ್ಬ ನಟ ಆ ಮಟ್ಟದ ಅಭಿನಯ ಮಾಡಬಹುದಾ ಅಂತ ಎಣಿಸೋಕೆ ಸಾಧ್ಯ ಇಲ್ಲ ಸರ್. ಅದು ಯಾವ ಯಾಕಂದರೆ ನನಗೊಬ್ಬರು ನಮ್ಮ ಚಿತ್ರರಂಗದವರೊಬ್ಬರು ಕಾಲ್ ಮಾಡಿ ಹೇಳಿದ್ರು ಎಷ್ಟು ಒಂದು 8 ಕ್ಯಾಮರಾ ಯೂಸ್ ಮಾಡಿರ್ಬೋದಾ ಆ ಸೀನ್ ಶೂಟ್ ಮಾಡೋಕ್ಕೆ. ಅಲ್ಲಿ ಯೂಸ್ ಮಾಡಿದ್ದು 2 ಕ್ಯಾಮ್ರಾ ಸರ್, ನಾನು ಕೇಳ್ಪಟ್ಟೆ 2 ಕ್ಯಾಮ್ರಲ್ಲಿ ಯೂಸ್ ಮಾಡಿರೋದು. ಆ 2 ಕ್ಯಾಮ್ರಾ ಯೂಸ್ ಮಾಡಿದರೆ ಅವ್ರು ಯಾಕೆ ಕೇಳಿದ್ರು ಒಂದು 8 ಕ್ಯಾಮ್ರಾ ಅಂತಂದರೆ ಎಲ್ಲ ಆ್ಯಂಗಲಲ್ಲೂ ಸಹ ಅವ್ರ ಎನರ್ಜಿ ಅದೇ ಕ್ಯಾರಿ ಆಗಿದೆ ಸರ್. ಅವರು ಬಿದ್ದು ನಂತರ ಹೇಳೋದಿದೆಯಲ್ಲ ಸರ್ ಆ ಸೀನಲ್ಲಿ, ಅಷ್ಟು ಎಲ್ಲ ಆ್ಯಂಗಲಲ್ಲೂ ಸೇಮ್ ಎನರ್ಜಿನ ಕಾಪಿಟ್ಕೊಂಡು ಬ್ಯಾಕ್ ಮಾಡಬೇಕಿದ್ರೆ ಸುಮ್ಮನೆ ಇದಲ್ಲ ಸರ್. ಅದು ಅದು ತುಂಬ ಗಟ್ಟಿಯಾದ ಅಭಿನಯ ಅದು. ಅದು ಇಡೀ ಸಿನಿಮಾದ ಹೈಲೈಟೇ ಆ ಒಂದು ಅಭಿನಯ. ಆ ಕಾರಣದಿಂದಾಗಿ ಸಿನಿಮಾ ಗೆದ್ದಿದೆ. ಅದ್ರ ಮಟ್ಟಿಗೆ ಯಾವ ಇದು ಇಲ್ಲ ಸರ್. ನಾನೊಬ್ಬ ನಟನಾಗಿ ಹೇಳ್ತೇನೆ, ರಂಗಭೂಮಿ ನಟನಾಗಿಯೂ ಹೇಳ್ತಾ ಇದ್ದೇನೆ, ಅಷ್ಟು ಚೆಂದ ಅಭಿನಯಿಸಿದ್ದಾರೆ ಸರ್ ಅವರು. ಆ ಕಾರಣವೇ ಸಿನಿಮಾ ಗೆಲುವಿಗೆ ಕಾರಣ ಆಯಿತು. ಮತ್ತು ಇನ್ನೊಂದು ಡೈಲಾಗ್ ಬರುತ್ತೆ ಸರ್, ರಿಷಬ್ ಸರ್ ಅವರು ದೇವೇಂದ್ರ ಅವ್ರ ಮನೆಗೆ ಹೋಗಿ ಕೂತಾಗ, ಏನು ಒದ್ದೆಯಾಗಿ ಬಂದಿದ್ಯಾ, ಇಲ್ಲ ಒದ್ದೆಯಾಗಿ ಬಂದಿದ್ದಲ್ಲ ಶುದ್ಧಾಗಿ ಬಂದಿದ್ದೆ ನಾನು, ಅದೆಲ್ಲ ಇದು ಹೇಳ್ಕೊಳ್ಳೋವಂಥದ್ದಲ್ಲ ಸರ್. ಜೊತೆಗೆ ಇವರು ಎಕ್ಸಿಟ್ ಆದ ನಂತರ ಅಲ್ಲಿ ಶುದ್ಧ ಮಾಡೋ ಕೆಲಸ ಮಾಡ್ತಾರೆ, ಗೋಮಯ ಹಾಕಿ ಶುದ್ಧ ಮಾಡೋ ಕೆಲಸ ಮಾಡ್ತಾರೆ. ಇದೆಲ್ಲ ಭಾಳ ಕೆಲವು ವಿಷಯವನ್ನು ಹೇಳಬೇಕನ್ನೋದನ್ನು ಅವ್ರು ಎಷ್ಟು ಚೆಂದ ಹೇಳಿದ್ದಾರೆ ಅಂತಂದರೆ ಅದು ಅರ್ಥ ಮಾಡ್ಕೋಬೇಕು. ಅಲ್ಲಿ ಯಾವ ವಿರೋಧಿಸುವುದು ಅಥವಾ ಪರವಹಿಸುವ ಇದಲ್ಲ, ಎಲ್ಲ ವಿಷಯವನ್ನು ಸಹ ಅವರು ಹೇಳುವಂಥದ್ದು ಹೇಳುವ ರೀತಿಯಲ್ಲೇ ಹೇಳಿದ್ದಾರೆ. ಭಾಳ ಖುಷಿ ಇದೆ ಸರ್. ಈ ವರ್ಷದ 2 ಸೂಪರ್ ಹಿಟ್ ಸಿನಿಮಾದಲ್ಲಿ ನಾನು ಅಭಿನಯಿಸಿ ಅಂತ ಹೇಳ್ಕೊಳ್ಳೋಕ್ಕೆ ಅದು ಯಾವ ಕಲಾವಿದನಿಗಾದರೂ ಖುಷಿ ಕೊಡುತ್ತೆ ಸರ್. ಆದರೆ ಒಂದು ಕಾಂತಾರ ಒಂದು ಕಡೆ ಬಿಡುಗಡೆ ಆಗಿದೆ, ಅದೇ ಒಂದು ವಾರದ ಹಿಂದೆ ಗುರುಶಿಷ್ಯರು ಬಿಡುಗಡೆ ಆಗಿದೆ. ಗುರುಶಿಷ್ಯರು ಇನ್ನೇನು ಎಲ್ಲ ಕರ್ನಾಟಕದ ಎಲ್ಲ ಭಾಗದಲ್ಲೂ ಇನ್ನೂ ಗಟ್ಟಿಗೊಳ್ಬೇಕು ಅನ್ನೋಷ್ಟೊಳಗೆ ಕಾಂತಾರ ಬಂದದ್ರಿಂದ ಸ್ವಲ್ಪ ಅದಕ್ಕೆ ಇಫೆಕ್ಟ್ ಆಗಿರ್ಬೋದೇನೋ. ಆದರೆ ಯಾರೇ ಪ್ರೇಕ್ಷಕರು ಗುರುಶಿಷ್ಯರು ಕಾಣದಿದ್ದವರು ನಿಜವಾಗ್ಲೂ ಕಾಣಬೇಕು, ಯಾಕಂದರೆ ಅಷ್ಟು ಅದು ಕೂಡ ಒಂದು ಉತ್ತಮವಾದ ಚಿತ್ರ. ನಾನು ಸುಮ್ಮನೆ ನಾವು ಅಭಿನಯಿಸಿದ್ರೆ ಅಂತ ಹೇಳ್ತಾ ಇಲ್ಲ, ಅದು ಕೂಡ ಉತ್ತಮವಾದ ಚಿತ್ರ. ಅದು ಜಾನರ್ ಚೇಂಜ್ ಇದ್ದರೂ ಕೂಡ ಅದರ ಉದ್ದೇಶ ಎರಡರಲ್ಲೂ ನೀವು ಕೇಳಿರ್ಬೋದು ಎರಡರಲ್ಲೂ ಕೂಡ ಒಂದೇ ಇತ್ತು, ಭೂಮಿಗಾಗಿಯೇ ಹೋರಾಟ. ಹೌದಾ, ತಾವು ಬದುಕ್ತಿದ್ದ ಭೂಮಿಯನ್ನು ಉಳಿಸ್ಕೋಬೇಕನ್ನೋ ದೃಷ್ಟಿಯಿಂದಾಗಿಯೇ ಎರಡೂ ಸಿನಿಮಾದಲ್ಲೂ ಹೋರಾಟ ನಡೀತಿರುವಂಥದ್ದು. ಆ ಸಿನಿಮಾ ಕೂಡ ಅದೇ ಥರದ್ದು, ಅದನ್ನು ಒಂದು ಗೇಮ್ ಮೂಲಕ ತೋರ್ಸೋಕೆ ಹೋಗಿದ್ದಾರೆ. ಇದರಲ್ಲಿ ದೈವದ ಮೂಲಕ ಅದನ್ನು ಹೇಳೋಕ್ಕೆ ಹೊರಟಿದ್ರು. ಖಂಡಿತ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.